ಅಕ್ಕ ಮಹಾದೇವಿ ಕನ್ನಡದ ಮೊದಲ ಕವಿಯತ್ರಿ, ಮೇರು ಕವಿಯತ್ರಿ. 12ನೇ ಶತಮಾನದ ಶಿವಶರಣರ ನಡುವೆ ಅಕ್ಕ ಎಂದು ಕರೆಯಿಸಿಕೊಂಡ ಶಿವಶರಣೆ. ಈ ಲೋಕದ ಭೋಗ ವೈಭವಗಳನ್ನು ನಿರಾಕರಿಸಿ ರಾಗ ಕಳೆದು ವಿರಾಗಿಯಾಗಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ನಿರ್ಭಯ ಚಲುವಂಗೆ ಚನ್ನಮಲ್ಲಿಕಾರ್ಜುನಂಗೆ ಒಲಿದು ಅಳಿಸಂಕುಳವೇ ಮಾಮರನೇ ಬೆಳುದಿಂಗಳೇ ಕೋಗಿಲೆಯೇ ಚನ್ನಮಲ್ಲಿಕಾರ್ಜುನ ದೇವರ ಕಂಡರೆ ಕರೆದು ತೋರಿದೆ ಎಂದು ಅವನನ್ನು ಅರಸಿಕೊಂಡು ಹೊರಟವಳು ಅಕ್ಕ. ಶಿವನನ್ನೇ ಗಂಡನನ್ನಾಗಿ ಭಾವಿಸಿದ ಈ ಹೆಣ್ಣು ಜೀವ ಮಧುರ ಭಾವದಲ್ಲಿ ತನ್ನ ಒಲವನ್ನು ವಿರಹವನ್ನು ವೇದನೆಗಳನ್ನು ಅತ್ಯಂತ ಕಾವ್ಯಮಯವಾದ ವಚನಗಳಲ್ಲಿ ತೋಡಿಕೊಂಡಿದ್ದಾಳೆ. ಹೆಂಡತನಕ್ಕೆ ಒಂದು ಗುರಿಯನ್ನು ದಿಟ್ಟತನವನ್ನು ಗೌರವವನ್ನು ಗೆದ್ದುಕೊಟ್ಟ ಅಕ್ಕನ ವಚನಗಳಲ್ಲಿ ಕಾವ್ಯದ ರಮ್ಯತೆ ಇದೆ, ಭಕ್ತಿ ಇದೆ, ಭಾವವಿದೆ, ಅನುಭಾವಿಯ ದರ್ಶನವಿದೆ. ಕೊಂಡು
ಕಿಸುವನ ಕಾ ಮೂಕುತಿ ಹೋಯಿತು, ಮೂಕುತಿ ಹೋಯಿತು, ಮುರುಕಿಸುವನ ಕಾ ಮೂಕುತಿ ಹೋಯಿತು, ಮೂಕುತಿ ಹೋಯಿತು.
माया
ಆಗಿ ಕಾಡಿತ್ತು ಮಾಯೇ, ಮನಕ್ಕೆ ನನಹಾಗಿ ಕಾಡಿತ್ತು ಮಾಯೇ, ನನ್ನ ಹಿಂಗೆ ಅರಿವಾಗಿ ಕಾಡಿತ್ತು ಮಾಯೇ, ಜಗದ ಜಂಗುಳಿಗೆ ಬೆಂಬೋಲನೆತ್ತಿ ಕಾಡಿತ್ತು ಮಾಯೇ, ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ, ನೀನೊಡ್ಡಿದ ಮಾಯೆಯನ್ನಾರು ಗೆಲ್ಲಬಾರದು, ನೀನೊಡ್ಡಿದ ಮಾಯೆಯನ್ನಾರು ಗೆಲ್ಲಬಾರದು ಗೆಲ್ಲಬಾರದು ಗೆಲ್ಲಬಾರದು. ಅರ್ಚನೆಯ ಮಾಡಿ ಒಲಿಸುವೆ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು, ಅಂತರಂಗದಲ್ಲಿ ಧ್ಯಾನವ ಮಾಡಿ ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೆ ತನು. ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆ ಸುರೇ ಅಯ್ಯ, ನೀನು
ತೀತನು ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆ ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ ಮೇಲಿದ್ದಾಡುವ ಹದ್ದು ಬಲ್ಲುದೇ ಅಯ್ಯ ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ ತಡಿಯಲಿದ್ದ ಹೊನ್ನಾವರಿಗೆ ಬಲ್ಲುದೇ ಅಯ್ಯ ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ
ಊರಿಗೆ ಇದ್ದೆ ನಾನಿಲ್ಲಿ ಹೋದಡೆ ಮರಳಿ ಬಾರೆ ನವ್ವ ತಾಯಿ ಹೋದೆ ನೂರಿಗೆ ಇದ್ದೆ ನಾನಿಲ್ಲಿ ಹೋದಡೆ ಮರಳಿ ಬಾರೆ ನವ್ವ ತಾಯಿ ಹೋದೆ ನೂರಿಗೆ ಇದ್ದೆ ನಾನಿಲ್ಲಿ
ಅಳಿಸಂಕುಳವೆ ಮಾಮರನೇ ಅಳಿಸಂಕುಳವೆ ಮಾಮರನೇ ಬೆಳುದಿಂಗಳೇ ಕೋಗಿಲೆಯೇ ಅಳಿಸಂಕುಳವೆ ಮಾಮರನೇ ಬೆಳುದಿಂಗಳೇ ಕೋಗಿಲೆಯೇ ನಿಮ್ಮೆಲ್ಲರನ್ನು ವಂದಬೇಡುವೆನು ನಿಮ್ಮೆಲ್ಲರನ್ನು ವಂದಬೇಡುವೆನು ಎನ್ನಡೆಯ ಚನ್ನ ಮಲ್ಲಿಕಾರ್ಜುನ ದೇವರ ಕಂಡರೆ ಕರೆದು ತೋರಿರೆ ಅಳಿಸಂಕುಳವೇ ಮಾಮರನೇ ಚಿಲಿಮಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ ನೀವು ಕಾಣಿರೆ ಸರವರದೊಳಗಾಡುವ ಹಂಸಗಳಿರ ನೀವು ಕಾಣಿರೆ ನೀವು ಕಾಣಿರೆ ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ ನೀವು ಕಾಣಿರೆ ಎರಗೆ ಬಂದ ಶಿಲೆಯ ಮೆಟ್ಟಿಕೊಂಡು ಕೊಂಬು ಬಾರಿಸುತ್ತ ಹರನೆ ಎನ್ನ ಕುಂಭ ಕುಜದ ಮೇಲೆ ನಿಮ್ಮ Thank you.
ಮಲ್ಲಿಕಾರ್ಜುನ ಹಾಕದಿರಯ್ಯ ಚನ್ನ ಮಲ್ಲಿಕಾರ್ಜುನ.